ಕೊನೆಗೂ ದರ್ಶನ್ ಫ್ಯಾನ್ಸ್ಗಳಿಗೆ ಸಿಹಿ ಸುದ್ದಿ, ದರ್ಶನ್ಗೆ ಮತ್ತು ದರ್ಶನ್ ಫ್ಯಾನ್ಸ್ಗೆ ನೆಮ್ಮದಿ ಕೊಡೋ ಸುದ್ದಿ ಇದು. ಸಂಪೂರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ದರ್ಶನ್ ಬಗ್ಗೆ. ಎಸ್, ರೇಣುಕಾ ಸ್ವಾಮಿ ಕೊಲೆಯಾದಾಗ ಶೆಡ್ ನಲ್ಲಿ ದರ್ಶನ್ ಇರ್ಲೇ ಇಲ್ಲ. ರೇಣುಕಾ ಸ್ವಾಮಿ ಕೊಲೆಯನ್ನ ಕೇಳಿ ಸ್ವತಃ ದರ್ಶನ್ ಅವರೇ ಶಾಕ್ಗೆ ಒಳಗಾಗಿದ್ರು. ಸುಮಾರು 8 ಗಂಟೆಯ ಸುಮಾರಿಗೆ ರೇಣುಕಾ ಸ್ವಾಮಿಗೆ ದರ್ಶನ್ ಬಂದು ಬೈದು ಒಂದಷ್ಟು ಕ್ಲಾಸ್ ಅನ್ನ ತಗೊಂಡಿದ್ರು. ಜೊತೆಗೆ ರೇಣುಕಾ ಸ್ವಾಮಿಗೆ ಬುದ್ಧಿ ಹೇಳಿ ವಾಪಸ್ ಕಳಿಸಿ ಅಂತ ಹೇಳಿದ್ರು ದರ್ಶನ್ ಅವರು. ಹಾಗಾದ್ರೆ ದರ್ಶನ್ ಕೊಲೆ ಮಾಡಿಲ್ಲ ಅಂದ್ರೆ ದರ್ಶನ್ ಗ್ಯಾಂಗ್ ನಲ್ಲಿ ಯಾರು ಕೊಲೆ ಮಾಡಿದ್ದು? ಪೊಲೀಸ್ನಿಂದ ಮತ್ತಷ್ಟು ತನಿಖೆ ಚುರುಕೊಂಡಿದೆ. ಕೊಂಚ ದರ್ಶನ್ ಜೊತೆಗೆ ದರ್ಶನ್ ಫ್ಯಾನ್ಸ್ಗೂ ಈ ಸುದ್ದಿ ನೆಮ್ಮದಿಯನ್ನ ತಂದಿದೆ. ಸಂಪೂರ್ಣ ವಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನೇ.